ನಮಸ್ಕಾರ, ನಾವಿವತ್ತು ಕುಮಾರವ್ಯಾಸನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಕುಮಾರವ್ಯಾಸ ನಿರ್ವಹಿಸಿರ್ತಕ್ಕಂಥ ಗದುಗಿನ ಭಾರತದಲ್ಲಿ ಬರತಕ್ಕಂಥ ಒಂದು ಪ್ರಸಂಗ ಯಾವುದು ಅಂದರೆ ದ್ರೌಪದಿಯ ವಸ್ತ್ರ ಅಪಹರಣ ಪ್ರಸಂಗವನ್ನು ಕುಮಾರವ್ಯಾಸ ಯಾವ ರೀತಿ ರಚನೆ ಮಾಡಿದ್ದಾನೆ, ಅವನ ಶೈಲಿಯಲ್ಲಿ ಹೇಗೆ ಅವನು ಅದನ್ನು ವ್ಯಕ್ತಪಡಿಸಿದ್ದಾನೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಕುಮಾರವ್ಯಾಸ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಒಬ್ಬ ಪ್ರಮುಖವಾದಂಥ ಕವಿ. ಇವನ ಇಲ್ಲದೆ ಈ ಒಂದು ಕನ್ನಡ ಸಾಹಿತ್ಯದ ಅಧ್ಯಯನ ಪರಿಪೂರ್ಣ ಅಲ್ಲ ಅಂತಲೇ ನಾವು ಹೇಳ್ಬೋದು. ಮೊದಲನೇದಾಗಿ ಇವನ ಹೆಸರು, ಇವನ ಹೆಸರಿನಲ್ಲೇ ವಿವಾದ ಇದೆ. ಅಂದರೆ ಇವನ ಹೆಸರು ಏನಿರ್ಬೋದು ಅದ್ರ ಬಗ್ಗೆನೇ ಕವಿ ಕೆಲವೊಂದು ಕಡೆ ಹೇಳ್ಕೊಂಡಿದ್ದಾನೆ. ಅದೇನು ಅಂತ ನೋಡೋದಾದರೆ, ಕವಿ ತನ್ನ ಏನು ಕರ್ನಾಟಕ ಭಾರತ ಕಥಾ ಮಂಜರಿಯ ಪ್ರತಿಯೊಂದು ಪರ್ವದ ಕೊನೆಯಲ್ಲಿ ಈ ರೀತಿ ಒಂದು ಪದ್ಯವನ್ನು ಸೇರಿಸ್ತಾ ಹೋಗಿದ್ದಾನೆ. ಏನು ಅಂತೇಳಿ, ಇತಿ ನಾವೆಂಗೆ ಪ್ರತಿಯೊಂದು ಈಗ ಲೆಟರ್ ಯಾರಿಗಾದರೂ ಬರೆದ್ರೆ ಕೊನೆಗೆ ಇಂತಿ ವಿದ್ಯಾರ್ಥಿ, ಇಂತಿ ವಿಧೇಯ, ಇಂತಿ ವಿಶ್ವಾಸಿ, ಇತಿ ವಿಶ್ವಾಸಿ, ಇತಿ ವಿಧೇಯ ಅಂತ ಬರಿತೀವಲ್ಲ, ಆ ರೀತಿ ಇವನು ಪ್ರತಿಯೊಂದು ಪರ್ವದ ಕೊನೆಯಲ್ಲಿ ಈ ಥರ ಬರಿತಾನೆ. ಇತಿ ಶ್ರೀಮದ ಚಿಂತ್ಯ ಗದುಗಿನ ವೀರನಾರಾಯಣನ ಚರಣಾರವಿಂದ ಮಕರಂದ ಮಧುಪಾನ ಪರಿಪುಷ್ಟ ವಚಷಟ್ಪದಿ ನಿಕಾಯ ಶ್ರೀಮತ್ ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ ಕರ್ನಾಟ ಭಾರತ ಕಥಾಮಂಜರಿಯೋಳ್ ಪರ್ವಂ ಸಮಾಪ್ತಂ ಅಂತೇಳಿ ಅವನು ಹೇಳ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ಅವನು ಹೇಳ್ತಾ ನೋಡಿ, ಗದುಗಿನ ವೀರನಾರಾಯಣನ ಚರಣಾರವಿಂದ, ಅಂದರೆ ಚರಣಾರವಿಂದ ಅಂದರೆ ಗದುಗಿನ ವೀರನಾರಾಯಣನ ಪಾದಗಳಲ್ಲಿ ನಮಸ್ಕರಿಸಿ ಅವನು ಹೇಳ್ತಾ ನೋಡಿ ಕೊನೆಗೆ, ಕುಮಾರವ್ಯಾಸ ಯೋಗೀಂದ್ರ ವಿರಚಿತಮಪ್ಪ, ಅಂದರೆ ಕುಮಾರವ್ಯಾಸ ಯೋಗೀಂದ್ರ ರಚಿಸಿರ್ತಕ್ಕಂಥ ಕರ್ನಾಟಕ ಭಾರತ ಕಥಾ ಮಂಜರಿ ಅಂತ ಹೇಳ್ತಾನೆ. ಅಂದರೆ ನಾವಿಲ್ಲಿ ಏನು ಹೇಳ್ಬೋದು, ಈ ಒಂದು ಏನು ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಕುಮಾರವ್ಯಾಸ ಯೋಗೀಂದ್ರ ಅಂತಕ್ಕಂಥವನು ರಚಿಸಿದ್ದಾನೆ ಅಂತ ಹೇಳ್ಬೋದು. ಬಟ್ ಕೆಲವರು ಯೋಗೀಂದ್ರ ಅಂತಕ್ಕಂಥದ್ದು ಕೇವಲ ಪ್ರಾಸಕ್ಕಾಗಿ ಅಥವಾ ಕಾವ್ಯ ಸೌಂದರ್ಯಕ್ಕಾಗಿ ಬಳಸಿರತಕ್ಕಂಥ ಪದ ಆಗಿರೋದ್ರಿಂದ ಕುಮಾರವ್ಯಾಸನೇ ಆತನ ಹೆಸರು ಅಂತೇಳಿ ಕೆಲವರು ಹೇಳ್ತಾರೆ. ಬಟ್ ಮುಂದೆ ಬಂದಂಥ ಸಂಶೋಧಕರು ಅವನ ಹೆಸರು ವೀರನಾರಾಯಣಪ್ಪ ಅಥವಾ ಗದುಗಿನ ನಾರಾಯಣಪ್ಪ ಅಂತೇಳಿ ಕೂಡ ಕರೆದಿದ್ದಾರೆ. ಯಾಕಂದರೆ ಅವನ ಆರಾಧ್ಯ ದೈವ ಗದುಗಿನ ವೀರನಾರಾಯಣನೇ ಆಗಿದ್ದರಿಂದ ಅವನ ಹೆಸರು ಕೂಡ ನಾರಾಯಣಪ್ಪ ಆಗಿದ್ದಿರ್ಬೋದು ಅಂಥೇಳಿ ಹೇಳ್ತಾರೆ. ಮುಂದೆ ಅವನು ಹೇಳ್ತಾನೆ, ವೀರನಾರಾಯಣನೇ ಕವಿ ಲಿಪಿಕಾರ ಕುಮಾರವ್ಯಾಸ, ಅಂದರೆ ಕವಿ ವೀರನಾರಾಯಣನೇ ಆದರೆ ಲಿಪಿ ಬರೀತಕ್ಕಂಥವನು ಮಾತ್ರ ನಾನು ಅಂದರೆ ಕುಮಾರವ್ಯಾಸ ಅಂತೇಳಿ ಅವನು ಹೇಳ್ಕೊತಾನೆ. ಇವನ ಕಾಲ ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಇವನ ಕಾಲ 14ರಿಂದ 15ನೇ ಶತಮಾನದಲ್ಲಿ ಇದ್ದಿರ್ಬೋದು. ಅಂದರೆ ಇವನು ಮೂಲವಾಗಿ ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲಘಟ್ಟದಲ್ಲಿ ಬರ್ತಾನೆ ಅಂತಕ್ಕಂಥದ್ದಂತೂ ಕನ್ಫರ್ಮ್. ಬಟ್ ಯಾವ ಟೈಮಲ್ಲಿದ್ದ ಅನ್ನೋದು ಗ್ಯಾರಂಟಿ ಗೊತ್ತಿಲ್ಲ. ಅದನ್ನು ಕೂಡ ಇವನು ಎರಡು ಕೃತಿಗಳನ್ನು ರಚಿಸಿದ್ದಾನೆ, ಒಂದು ಕರ್ನಾಟಕ ಭಾರತ ಕಥಾ ಮಂಜರಿ ಗದುಗಿನ ಭಾರತ ಅಂತೇಳಿ ಕರೀತಾರೆ, ಅಥವಾ ಕುಮಾರವ್ಯಾಸ ಭಾರತ ಅಂತೇಳಿ ಕೂಡ ಕರೀತಾರೆ. ಇನ್ನೊಂದು ಐರಾವತ ಅಂತೇಳಿ ಕೃತಿಯನ್ನು ಬರೆದಿದ್ದಾನೆ. ಬಟ್ ಅದನ್ನು ಇವನೇ ಬರೆದಿದ್ದಾನ ಅನ್ನೋದು ಕೂಡ ಇನ್ನು ವಿವಾದಿತ, ಅದು ಕೂಡ ಗ್ಯಾರಂಟಿ ಗೊತ್ತಿಲ್ಲ. ಇನ್ನು ನಾವು ಮುಂದೆ ಹೋಗೋದಾದರೆ ಇವನು ಹೇಳ್ಕೊತಾನೆ, ಇದು ಕೃಷ್ಣ ಚರಿತ್ರೆ, ಅಂದರೆ ಕೃಷ್ಣನಿಗಾಗಿ ಬರೆದಿರ್ತಕ್ಕಂಥ ಒಂದು ಕೃತಿ, ಕೃಷ್ಣನನ್ನು ಆಡಿ ಹೊಗಳಲಿಕ್ಕೋಸ್ಕರ ಬರೆದಿರ್ತಕ್ಕಂಥ ಒಂದು ಕೃತಿ. ನಿಮಗೆ ಗೊತ್ತಿರ್ಬೋದು ಭಾಗವತ ಅಂಥೇಳಿ ಸಂಪ್ರದಾಯ ಬರುತ್ತೆ, ಕೃಷ್ಣನನ್ನು ಆರಾಧಿಸ್ತಕ್ಕಂಥದ್ದು. ನಿಮಗೆ ಇನ್ನೊಂದು ವಿಚಾರ ಗೊತ್ತಿರುತ್ತೆ, ಅಂದರೆ ಏನು, ವ್ಯಾಸ ಮಹಾಭಾರತವನ್ನು ರಚಿಸ್ತಾನೆ ಸಂಸ್ಕೃತದಲ್ಲಿ, ಅವನ ಮಗನಾಗಿದ್ದಂಥ ಶುಕಮುನಿ ಅದೇ ಮಹಾಭಾರತವನ್ನು ಭಾಗವತ ಭಾರತವಾಗಿ ರಚಿಸ್ತಾನೆ, ಅಂದರೆ ಕೃಷ್ಣನನ್ನು ಪ್ರಧಾನವಾಗಿ ಇಟ್ಕೊಂಡು ರಚಿಸ್ತಾನೆ. ಸೊ ಅದೇ ರೀತಿ ಆ ಶುಕಮುನಿಯ ಭಾರತವನ್ನು ಕನ್ನಡಕ್ಕೆ ಇವನು ಅನುವಾದಿಸಿದ್ದಾನೆ ಅಂತಲೇ ನಾವು ಹೇಳ್ಬೋದು. ಅಂದರೆ ನಾವು ಈ ಒಂದು ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಕನ್ನಡದ ಭಾಗವತ ಅಂತೇಳಿ ಕೂಡ ಕರಿಬೋದು. ಇವನು ತನ್ನಂತಾನೆ ಹೇಳ್ಕೊಂಡಿದ್ದಾನೆ, ನಾನು ಶುಕರೂಪ ಅಂಥೇಳಿ ಹೇಳಿದ್ದಾನೆ, ಅಂದರೆ ಶುಕಮುನಿಯ ರೂಪ ನಾನು ಅಂಥೇಳಿ ಅವನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ. ಇವನು ಕನ್ನಡದಲ್ಲಿ ಈ ಒಂದು ಕೃತಿಯನ್ನು ರಚಿಸಿದ್ದಾನೆ. ಯಾರ ಮೇಲೆ? ಕೃಷ್ಣನನ್ನು ಮೂಲವಾಗಿಟ್ಕೊಂಡು. ಇವನು ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ನೀವು ಸಂಪೂರ್ಣವಾಗಿ ಈ ಒಂದು ಕರ್ನಾಟಕ ಭಾರತ ಕಥಾ ಮಂಜರಿಯನ್ನು ಓದೋದ್ರಿಗೆ ಗೊತ್ತಾಗುತ್ತೆ, ಇವನು ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಕೃಷ್ಣನನ್ನು ಹೊಗಳಕ್ಕೆ ಅವಕಾಶ ಸಿಕ್ಕಂಥ ಪ್ರಸಂಗವನ್ನು ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ಳಲ್ಲ. ತುಂಬ ಹೃದಯ ತುಂಬಿ ಕೃಷ್ಣನನ್ನು ವರ್ಣನೆ ಮಾಡ್ತಾನೆ, ಕೃಷ್ಣನನ್ನು ಆರಾಧಿಸೋಕ್ಕೆ ಪ್ರಯತ್ನ ಪಡ್ತಾನೆ ಅನ್ನೋದು
ನಿರ್ವಿವಾದವಾಗಿರ್ತಕ್ಕಂಥದ್ದು. ಇವನೇ ಒಂದು ಕಡೆ ಹೇಳ್ತಾ ನೋಡಿ, ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂದದಿ. ಅಂದರೆ ಕೃಷ್ಣ ಕಥೆಯನ್ನು ಹೇಳ್ತೀನಿ, ಯಾವ ರೀತಿ ಹೇಳ್ತೀನಿ ಅಂದರೆ ಭೂಮಿ ಮೇಲೆ ಇರತಕ್ಕಂಥ ಎಲ್ಲರೂ ಕೂಡ ಒಂದು ಕಥೆಯನ್ನು ಮೆಚ್ಚಬೇಕು, ಅಷ್ಟು ಚೆನ್ನಾಗಿ ನಾನು ಕಥೆಯನ್ನು ಹೇಳ್ತೀನಿ ಅಂತೇಳಿ ಹೇಳ್ತಾನೆ. ಹಂಗಾಗಿ ನಿಮಗೆ ಗೊತ್ತಿರ್ಬೋದು, ಈ ಒಂದು ಕರ್ನಾಟಕ ಭಾರತ ಕಥಾಮಂಜರಿ ಕೇವಲ 10 ಪರ್ವಗಳನ್ನು ಒಳಗೊಂಡಿದೆ. ಅಂದರೆ ಎಲ್ಲಿಗೆ ಎಂಡ್ ಆಗುತ್ತಪ್ಪ ಅಂದರೆ, ಇದು ಕುರುಕ್ಷೇತ್ರದ 18ನೇ ದಿನ ಏನಿರುತ್ತೆ ಅಲ್ಲಿಗೆ ಎಂಡ್ ಆಗುತ್ತೆ. ಅವತ್ತು ಏನು ನಡೆಯುತ್ತೆ, ಧರ್ಮರಾಯನ ಒಂದು ಪಟ್ಟಾಭಿಷೇಕ ಮುಗಿಯುತ್ತೆ. ಪಟ್ಟಾಭಿಷೇಕ ಮುಗಿದಂಥ ಮುಂದಿನ ಸಂದರ್ಭದಲ್ಲಿ ಕೃಷ್ಣನ ಪಾತ್ರ ಇಲ್ಲಿ ಮಹಾಭಾರತದಲ್ಲಿ ಇರೋದಿಲ್ಲ. ಮುಂದೆ ಇವರು ಸ್ವರ್ಗಾರೋಹಣ ಅದು ಇದು ಮುಂದೆ ನಡೀತಾ ಹೋಗುತ್ತೆ, ಅದ್ರ ಬಗ್ಗೆ ಕುಮಾರವ್ಯಾಸನಿಗೆ ಆಸಕ್ತಿ ಇಲ್ಲ ಅನ್ನೋದು ನಾವಿಲ್ಲಿ ಗೊತ್ತಾಗ್ಬೋದು. ಏನಕ್ಕೆ ಕೃಷ್ಣನ ಕೆಲಸ ಮುಗಿಯೋದೆಲ್ಲಿಗೆ, ಪಾಂಡವರನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಲಿಸಿ ಧರ್ಮರಾಯನನ್ನು ಪಟ್ಟಾಭಿಷೇಕಕ್ಕೆ ತಂದು ಕೂರಿಸಿ ಅವನನ್ನ ಪಟ್ಟದ ಅಧಿಪತಿಯನ್ನಾಗಿ ಮಾಡ್ತಕ್ಕಂಥದ್ದು ಒಂದು ಕಾರ್ಯ ಆಗಿದ್ದರಿಂದ, ಧರ್ಮ ಕಾರ್ಯ ಆಗಿದ್ದರಿಂದ ಅಲ್ಲಿಗೆ ಕೃಷ್ಣನ ಒಂದು ಪಾತ್ರ ಕೊನೆಗೊಳ್ಳುತ್ತೆ. ಅಲ್ಲಿಂದ ಮುಂದೆ ಕುಮಾರವ್ಯಾಸ ಹೋಗೋದಿಲ್ಲ. ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸಬೇಕಾಗಿರೋದು ಅಂದರೆ, ಈ ಒಂದು ಕೃತಿ ಔಚಿತ್ಯ ಏನು ಅಂದರೆ, ಇವನು ಬರೆದಿರ್ತಕ್ಕಂಥ ಕೃತಿ ಉಚಿತನ ಅಂದರೆ, ಇವನು ಇಷ್ಟೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು ಅಂದರೆ ಗೊತ್ತಿರೋರಿಗೆ, ಓದಿದ್ದವ್ರಿಗೆ ಗೊತ್ತಿರುತ್ತೆ ಏನು ಅಂದರೆ, ಕುಮಾರವ್ಯಾಸ ತುಂಬ ಎಳಿತಾನೆ. ಹೆಂಗೆ ಅಂದರೆ, ನಮ್ಮ ಜನಪದ ಶೈಲಿ ಕುಮಾರವ್ಯಾಸನದ್ದು ಜನಪದ ಶೈಲಿ ಅಂತಲೇ ಹೇಳ್ಬೋದು. ಈಗ ನಾವು ಪಂಪನಿಗೂ ಕುಮಾರವ್ಯಾಸನಿಗೂ ಹೋಲಿಕೆ ಮಾಡೋದಾದರೆ, ಪಂಪನದು ಸಂಗ್ರಹ ಗುಣ ಅಂದರೆ, ಪಂಪ ಇದ್ದಂಥ ಶತಮಾನ 10ನೇ ಶತಮಾನ, ಆವಾಗ ಅವನು ಒಂದು ನಿರ್ದಿಷ್ಟ ಪಂಡಿತ ವರ್ಗವನ್ನು ಮೆಚ್ಚಿಸಬೇಕಾಗಿರುತ್ತೆ. ಹಂಗಾಗಿ ಅವನ ಏನು ಯಾವುದೇ ಒಂದು ಕಾವ್ಯದಲ್ಲಿ ಸಂಸ್ಕೃತ ತುಂಬಿ ತುಳುಕ್ತಾ ಇರುತ್ತೆ. ಅವೆಲ್ಲ ಸಂಸ್ಕೃತ ಭೂರಿಷ್ಠವಾದಂಥ ಕೃತಿಗಳು. ನೀವು ಪಂಪನ ಒಂದು ಏನೇ ಇದಾಗಿರ್ಬೋದು, ಪಂಪ ಭಾರತವನ್ನು ಓದಿದಾಗ ನಿಮಗೆ ಅಷ್ಟು ಕರೆಕ್ಟಾಗಿ ಬೇಗ ಅರ್ಥ ಆಗಲ್ಲ. ಅದೇ ಕುಮಾರವ್ಯಾಸಂದು ಓದಿ ನಾರ್ಮಲ್ ಅರ್ಥ ಆಗೋ ಥರ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಸಂಸ್ಕೃತ ಅತಿ ಹೆಚ್ಚಾಗಿ ಬಳಕೆ ಆಗಿರುತ್ತೆ, ಇಲ್ಲಿ ಆಗಿಲ್ಲ. ಪಂಪ ಪಂಡಿತರನ್ನು ಮೆಚ್ಚಲಿಕ್ಕಾಗಿ ಬರೀತಾನೆ ಕುಮಾರವ್ಯಾಸ. ಅದೇ ಯಾವುದೇ ಕಟ್ಟುಪಾಡುಗಳಿಲ್ಲದೆ ಜನಪದರ ರೀತಿಯಲ್ಲಿ ಜನರನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಬರೀತಾನೆ. ಹಂಗಾಗಿ ನಿಮ್ಗೆ ಗೊತ್ತಿರ್ಬೋದು ಪಂಪನದ ಸಂಗ್ರಹ ಗುಣ ಅಂದರೆ, ಅವನು ಬರೀತಕ್ಕಂಥದ್ದು ಒಂದು ಸನ್ನಿವೇಶವನ್ನು ಒಂದು ಪ್ಯಾರ, ಜಾಸ್ತಿ ಅಂದರೆ 2 ಪ್ಯಾರದಲ್ಲಿ ಅವನು ಮುಗಿಸ್ತಾನೆ. ನಿಮ್ ನೋಡಿ, ಅವನು ಬರೀತಕ್ಕಂಥದ್ದು 4 ಸಾಲಿನ ಪದ್ಯಗಳಲ್ಲಿ ಒಂದು ಸನ್ನಿವೇಶವನ್ನು ಪಂಪ ಹೇಳಿದ್ರೆ, ಅದೇ ಸನ್ನಿವೇಶವನ್ನು ಕುಮಾರವ್ಯಾಸ 20ರಿಂದ 30 ಪದ್ಯಗಳು ಎಳಿತಾನೆ. ಅವನು ಒಂದು ಪದ್ಯದಲ್ಲಿ ಬರೀತಾನೆ, ಇವನು 30 ಪದ್ಯದ ತನಕ ಎಳಿತಾ ಹೋಗ್ತಾನೆ. ಯಾರು? ನಮ್ಮ ಕುಮಾರವ್ಯಾಸ. ನೀವೀಗ ನೋಡಿರ್ಬೋದು, ಅದಕ್ಕೊಂದು ಉದಾಹರಣೆಯೂ ಕೂಡ ಇಲ್ಲಿ ಇದೆ ನೋಡಿ. ಈಗೇನೋ ದ್ರೌಪದಿಯ ಒಂದು ವಸ್ತ್ರಾಪರಣ ಇದು ನಡೀತಾ ಇರುತ್ತೆ. ಅಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯಲು ನಿಂತಿರ್ತಾನೆ. ಬೆರಗು ಕವಿದ ಸಭೆ, ಇವುಗಳ ನಡುವೆ ಕ್ಷಣವೊಂದು ಯುಗವಾಗಿರಬಹುದಾದ ಸಂದರ್ಭದಲ್ಲಿ ದ್ರೌಪದಿ ಆರ್ತಳಾಗಿ ಕೃಷ್ಣನನ್ನು ಭಜಿಸ್ತಾಳೆ. ಈ ನಾಮ ಸಂಕೀರ್ತನೆಯ ಸುಮಾರು 20 ಷಟ್ಪದಿಗಳನ್ನು ಕವಿ ರಚಿಸ್ತಾನೆ. ಇವನು 20 ಏನು ರಚಿಸಿದನಲ್ಲಿ ಅವಳು ಕೃಷ್ಣನನ್ನು ಕರೀತಕ್ಕಂಥದ್ದು ಪಂಪ ಕೇವಲ 1 ಅಥವಾ 2 ಪದ್ಯದಲ್ಲಿ ಮುಗಿಸಿದ್ದಾನೆ. ಈ ರೀತಿ ಒಂದು ತುಂಬ ಉದ್ದವಾಗಿ ಬಂದಿರತಕ್ಕಂಥದ್ದು. ಇದನ್ನು ಕವಿಗಳು ಅಂದರೆ ಪಂಡಿತರು ಪ್ರಶ್ನೆ ಮಾಡಿದ್ದಾರೆ, ಇದು ಉಚಿತನ, ಇಷ್ಟೊಂದು ಬರೆಯೋದು ಅವಶ್ಯಕತೆ ಇದೆಯಾ? ಆದರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಹರಿಕಥೆಗಳು ಅಂತ ಕೇಳಿರ್ತಾರೆ ನೀವು, ಹರಿಕಥೆಗಳು ನಡೀತಾ ಇರುತ್ತೆ. ಹರಿಕಥೆಗಳಲ್ಲಿ ಗಮಕಿಗಳು ಬಳಸ್ತಕ್ಕಂಥದ್ದು ಹೆಚ್ಚಾಗಿ ಕುಮಾರವ್ಯಾಸ ಭಾರತವನ್ನೇ. ನೀವು ಅಲ್ಲಿ ಮಹಾಭಾರತದ ಕಥೆ ಅವರು ಹೇಳ್ತಾ ಇದ್ದಾರೆ ಅಂದರೆ ಅವರು ಬಳಸ್ತಾ ಇರೋದು ಕುಮಾರವ್ಯಾಸ ಭಾರತವನ್ನು. ಆಗ ನಿಮಗೆ ಗೊತ್ತಿರುತ್ತೆ, ಅವರು ಒಂದು ಪದ್ಯವನ್ನು ಓದಿದಾಗ ನೀವು ಅದರ ಭಾವಾರ್ಥವನ್ನು ಅವ್ರ ಮುಂದೆ ಹೇಳ್ತಾರೆ, ಅದಕ್ಕೋಸ್ಕರ ನೀವು ಕಾತರರಾಗಿ ಕೂತಿರ್ತೀರ. ಅಂದರೆ ನಿಮಗೆ ಗೊತ್ತಿರ್ಬೋದು, ಅವನು ಬಳಸಿದ್ದು ಅಷ್ಟೊಂದು ಪದ್ಯಗಳನ್ನು ಬಳಸಿರೋದು ಉಚಿತ ಹೌದು ಅಲ್ವೋ? ಅಂದರೆ ನಿಮಗೆ ಕಾತರ ಇದೆ ಅಂದರೆ ಆ ಒಂದು ಕಥೆಯನ್ನು ಕೇಳಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ. ಪಂಡಿತರಿಗೆ ಇದು ಇಷ್ಟ ಇಲ್ಲದೆ ಹೋದರೂ ಕೂಡ ಜನಸಾಮಾನ್ಯರಿಗೆ ಇದು ಇಷ್ಟ ಆಗ್ತಾ ಹೋಯಿತು. ಹಂಗಾಗಿ ಮೊದಲೇ ಹೇಳದಂತೆ ಇವನು
ರಚಿಸಿದ್ದು ಯಾವುದೇ ಪಂಡಿತರನ್ನ ಮೆಚ್ಚಲಿಕ್ಕಲ್ಲ, ಜನಪದರಂತೆ ಇವನು ಕವಿತೆಯನ್ನು ರಚಿಸ್ತಾನೆ. ಇದು ಒಂದು ನಮ್ಮ ಕುಮಾರವ್ಯಾಸನ ವಿಶೇಷತೆ. ಕೆಲವೊಂದು ಕಡೆ ಗಮನಿಸ್ಬೋದು ಏನಪ್ಪ ಅಂದರೆ, ಕೃಷ್ಣನ ತುಂಬ ಉತ್ತುಂಗದಲ್ಲಿ ಏರ್ಸಕ್ಕೆ ಹೋಗಿ ಅಥವಾ ಅವನ ಬಗ್ಗೆ ಪರಾಕಾಷ್ಠೆ ಮಾಡೋಕ್ಕೆ ಹೋಗಿ ಕೆಲವೊಂದು ಕಡೆ ಕುಮಾರವ್ಯಾಸ ಅನರ್ಥ ಮಾಡಿರೋದನ್ನು ನಾವು ಗಮನಿಸ್ಬೋದು ಕೆಲವೊಂದು ಕಡೆ. ಮತ್ತು ಇನ್ನೊಂದು ವಿಚಾರ, ಅವನು ಎಷ್ಟು ಜನಪದರಿಗೆ ಹತ್ರ ಆಗತ್ರ ತನ್ನ ಕಾವ್ಯಗಳನ್ನು ಬರಿತಾ ಇದ್ದ ಅನ್ನೋಕ್ಕೆ ಸಾಕ್ಷಿ ಕುವೆಂಪು ಅವರು ಹೇಳಿದ್ದಾರೆ. ಏನು ಅಂದರೆ, ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು. ಅಂದರೆ ಅವನ ಕತೆ ಕೇಳ್ತಾ ಇದ್ದರೆ ಕಲಿಯುಗದಲ್ಲಿ ಕೇಳ್ತಾ ಇದ್ದವರು ಕೂಡ ಇಮ್ಯಾಜಿನೇಷನಲ್ಲಿ ದ್ವಾಪರ ಯುಗಕ್ಕೆ ಹೋಗ್ಬೋದು, ಅಷ್ಟು ಚೆನ್ನಾಗಿ ಅವನು ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ ಅಂತೇಳಿ ನಾವು ಹೇಳ್ಬೋದು. ಇನ್ನು ಮುಂದೆ ರಾಷ್ಟ್ರಕವಿ ಆಗಿದ್ದಂಥ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಕುಮಾರವ್ಯಾಸ ಭಾರತ ಕೆಲವು ಮರುಚಿಂತನೆಗಳು ಅಂತಕ್ಕಂಥ ಒಂದು ಲೇಖನದಲ್ಲಿ ಬರೀತಾರೆ ಕುಮಾರವ್ಯಾಸನ ಈ ಒಂದು ಭಾರತದ ಬಗ್ಗೆ. ಏನಂದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಕುಮಾರವ್ಯಾಸ ಭಾರತದಲ್ಲಿ ವ್ಯಕ್ತಿ ಸಂಕಲ್ಪ ಅಂದರೆ ಇಂಡಿವಿಜುವಲ್ ವಿಲ್ಲು ಮತ್ತು ವಿಶ್ವ ಸಂಕಲ್ಪ ಯೂನಿವರ್ಸಲ್ ವಿಲ್ಲು ಇವುಗಳ ಮುಖಾಮುಖಿ ಆಗುತ್ತೆ. ಅವುಗಳ ಪರಸ್ಪರ ಸಂಬಂಧದ ಶೋಧನೆ ನಡೆದಿದೆ ಅಂತೇಳಿ ನಮಗೆ ಕಾಣುತ್ತೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ವಿಶ್ವ ಸಂಕಲ್ಪದ ಒಂದು ಪ್ರತೀಕ ಯಾರು, ಕೃಷ್ಣ. ಅದರಂಗೆ ಉಳಿದಂಥ ಪಾತ್ರಗಳು ಇಂಡಿವಿಜುವಲ್ ವಿಲ್ ಮೇಲಿರೋದು ಅಂದರೆ ವ್ಯಕ್ತಿ ಸಂಕಲ್ಪದ ಮೇಲಿರೋದು. ಆದ್ದರಿಂದಲೇ ಆತ ಉಳಿದ ಪಾತ್ರಗಳ ಹಾಗೆ ಲೋಕದ ಸುಖ ದುಃಖಾದಿಗಳಿಗೆ ಒಳಗಾಗೋದಿಲ್ಲ. ಇನ್ನಿತರ ಪಾತ್ರಗಳೆಲ್ಲವೂ ವಿಧಿ ಕರ್ಮ ದೈವಗಳಿಂದ ನಿಯಂತ್ರಿತವಾದಂಥವು. ವಿಧಿ ಎನ್ನುವುದು ಆಯಾ ಪಾತ್ರಗಳು ಹೋಗಿ ತಲುಪಬೇಕಾದಂಥ ಪೂರ್ವ ನಿಶ್ಚಿತವಾದ ಗುರಿ, ಅದನ್ನು ನಾವು ಡೆಸ್ಟಿನಿ ಅಂತೇಳಿ ಕರಿತೀವಿ. ಈ ವಿಧಿಯೊಂದಿಗೆ ಅವರವರ ಕರ್ಮ ಚಾಲಕ ಶಕ್ತಿಯಂತೆ ವರ್ತಿಸುತ್ತಾ ಅವರು ಎಲ್ಲೆಲ್ಲಿಗೆ ಸೇರಬೇಕು ಅಲ್ಲಿಗೆ ಕರ್ಕೊಂಡೋಗಿ ಸೇರಿಸುತ್ತೆ ಅಂಥೇಳಿ ಅರ್ಥಗರ್ಭಿತವಾಗಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಈ ಒಂದು ಲೇಖನದಲ್ಲಿ ಬರೆದಿದ್ದಾರೆ.